ನೀನು ಒಪ್ಕೊಳ್ತೀಯಾ, ನಮ್ಮ ಮದುವೆ ಆಗ್ತಿದೆ ಅನ್ನೋದು ನನ್ನ ಪಾಲಿಗೆ ದೊಡ್ಡ ವಿಷಯ. ಅಂಥದ್ರಲ್ಲಿ ನಾನು ನೀನು ಹೇಳಿದ್ದನ್ನು ಕೇಳದೆ ಇರ್ತೀನ, ಗೌರ್ಮೆಂಟ್ ಏನು ಹೇಳಿದ್ದೋ ಅದೇ ರೀತಿ ನಡ್ಕೊಳ್ತೀನಿ. ಓಕೆನಾ? ನಮ್ಮ ಕಡೆ ಒಂದು 10 ಜನ ಬರ್ತಾರಷ್ಟೇ. ಕೋವಿಡ್ ರೂಲ್ಸ್ ಗೊತ್ತಲ್ವಾ? ಏನೂ ತೊಂದರೆ ಆಗದೆ ಅಚ್ಚುಕಟ್ಟಾಗಿ ಮದುವೆ ಆದರೆ ಅಷ್ಟೇ ಸಾಕು. ಸಂಪತ್ ಅವರೇ, ಸಂಪತ್ ಅವರೇ, ಯಾರೋ ಬಂದಿದ್ದಾರೆ ಅನ್ಸುತ್ತೆ, ನಾನು ಆಮೇಲೆ ಕಾಲ್ ಮಾಡಲಾ. ಹ್ಞೂ, ಬಾಯ್. ಅಣ್ಣ ಕಳ್ಸ್ಕೊಟ್ಟಿದ್ದಾರೆ, ಒಂದು ತಿಂಗಳಿಗೆ ಅಷ್ಟು ರೇಷನ್ ಇದೆ, ತಗೊಳ್ಳಿ. ಇಲ್ಲ, ಪರವಾಗಿಲ್ಲ, ನನಗೆ ಅದರ ಅವಶ್ಯಕತೆ ಇಲ್ಲ. ಸೀರಿಯಲ್ಲು ಸಿನಿಮಾ ಶೂಟಿಂಗ್ ಇಲ್ಲ, ಸಂಪಾದನೆನೂ ಇಲ್ಲ, ಊಟಕ್ಕೆ ತೊಂದರೆ ಆಗಿದೆ ಅಂತ ಗೊತ್ತು. ತಗೊಳ್ಳಿ, ಕೊಡಕೋಶ ಪಡ್ಕೋಬೇಡಿ, ತಗೊಳ್ಳಿ. ಒಂದು ನಿಮಿಷ, ಹಂಗೆ ಒಂದು ಫೋಟೋ ತೊಗೊಂಬಿಡ್ತೀನಿ, ಹಂಗೆ ಇಟ್ಕೊಂಡಿರಿ. ಹಾಂ, ಸ್ವಲ್ಪ ಈ ಕಡೆ ನೋಡಿ ಈಗ. ಹಾಂ, ಹಾಗೆ ಇರಿ. ಮನು, ಸ್ವಲ್ಪ ಕ್ಲೀನಾಗಿ ತೆಗೆಯಪ್ಪ. ಈ ಥರ ಫೋಟೋ ಎಷ್ಟು ತೆಗ್ದಿಲ್ಲ ನಾನು. ನಮಸ್ಕಾರ, ನಾನು ಬರ್ತೀನಿ. ಸರ್, ಒಂದು ನಿಮಿಷ. ಕೆಲಸ ಇಲ್ಲ, ಸಂಪಾದನೆ ಇಲ್ಲ ಅಂತ ಗೊತ್ತು ಸರ್, ಆದರೆ ಸ್ವಾಭಿಮಾನ ಸತ್ತಿಲ್ಲ. ಈ ಥರ ಇನ್ನೊಬ್ಬರ ಹತ್ರ ತಗೊಂಡು ತಿನ್ನುವಾಗ ಒಂದೊಂದು ಅಗಳು ನುಂಗೋದು ತುಂಬ ಕಷ್ಟ ಅನ್ಸುತ್ತೆ ಸರ್. ಕೋವಿಡ್ ಬಂದಾಗಿಂದ ಈ ಬದುಕು ಅನಿವಾರ್ಯ ಸರ್, ಬದಲಾಯಿಸೋ ಶಕ್ತಿ ನಮಗಿಲ್ಲ. ಸರ್, ನೀವೀಗ ಫೋಟೋ ತೆಗೆದ್ರಲ್ಲ, ಅದನ್ನು ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ಬಿಡಿ ಸರ್. ಇಷ್ಟು ವರ್ಷ ನಾನು ಸಿನಿಮಾದವನು ಅಂತ ನಂಗೆ ಯಾರು ಹೆಣ್ಕೊಡಕ್ಕೆ ಮುಂದೆ ಬಂದಿರಲಿಲ್ಲ. ಈಗೇನೋ ಅದೃಷ್ಟ ಕೂಡ ಬಂದು ಮುಂದಿನ ವಾರ ನನ್ನ ಮದುವೆ ಫಿಕ್ಸ್ ಆಗಿದೆ ಸರ್. ನೀವೇನಾದರೂ ಈ ಫೋಟೋ ಅಪ್ಲೋಡ್ ಮಾಡಿ ಹೆಣ್ಣಿನ ಕಡೆಯವರೇನ ನೋಡಿದ್ರೆ ಇವನಿಗೆ ತಿನ್ನಕ್ ಗತಿ ಇಲ್ಲ, ಇನ್ನು ಹೆಂಡ್ತಿನ ಹೆಂಗ್ ಸಾಕ್ತಾನೆ ಅಂತ ಮದ್ವೆ ಕ್ಯಾನ್ಸಲ್ ಮಾಡ್ಬಿಡ್ತಾರೆ ಸರ್. ಕಷ್ಟಪಟ್ಟು ಆಗ್ತಿರೋ ಈ ಮದ್ವೆನೂ ಕ್ಯಾನ್ಸಲ್ ಆಗ್ಬಿಟ್ರೆ ಜೀವನ ಪೂರ್ತಿ ಒಬ್ಬನೇ ಕಾಲ ಕಳಿಬೇಕಾಗುತ್ತೆ ಸರ್. ನೀವು ಬಿಡಿ ಸರ್, ಸಿನಿಮಾದವರು ಅಂತ ಮುಂದೆ ನಗ್ತಾ ಮಾತಾಡೋ ಜನ ಹಿಂದೆ ಆಡ್ಕೊಂಡು ಮಜಾ ತಗೋತಾರೆ ಸರ್. ಹಾಗಂತ ನಿಮ್ ತಪ್ಪು ಅಂತ ನಾನು ಹೇಳ್ತಿಲ್ಲ ಸರ್, ನಿಮ್ಮ ಉದ್ದೇಶ ಚೆನ್ನಾಗೇ ಇದೆ. ನಮ್ಮಂತವ್ರ ಹಣೆ ಬರ ಸರ್, ತಪ್ಪು ತಿಳ್ಕೊಬೇಡಿ ಸರ್, ಪ್ಲೀಸ್. ಫೋಟೋನೆಲ್ಲೂ ಅಪ್ಲೋಡ್ ಮಾಡಬೇಡಿ. ಅವ್ರು ಹೇಳೋದು ಕರೆಕ್ಟ್, ಫೋಟೋ ಡಿಲೀಟ್ ಮಾಡು. ನಿಮ್ಮ ಅಂತರಂಗವನ್ನು ತಣಿಸುವ, ಆಹ್ಲಾದಿಸುವ ಅದ್ಭುತ ವಿಡಿಯೋಗಳನ್ನು ಈ ಚಾನೆಲ್ನಲ್ಲಿ ನೀಡುತ್ತೇವೆ. ನಿಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ.